ಪ್ರಪ್ರಥಮವಾಗಿ ಒಂದು ಇತಿಹಾಸ ಇರತಕ್ಕಂಥ ಒಂದು ಕೃಷಿ ವಿಶ್ವವಿದ್ಯಾನಿಲಯ. ಅದರಲ್ಲೂ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವವಾಗಿ ಪ್ರಾರಂಭ ಮಾಡ್ತಕ್ಕಂಥ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಈ ಸಂತೆ ಕೃಷಿ ವಿಶ್ವವಿದ್ಯಾಲಯದ ಉತ್ಪನ್ನಗಳನ್ನ ಸಂತೆ ಅಂತೇಳಿ ಪ್ರಪ್ರಥಮವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಥರ ಅನೇಕರು ಇನ್ವಾಲ್ವ್ ಆಗ್ಬೋದು. ಇದರಲ್ಲಿ ಒಂದು ರೀತಿ ಅವರಿಗೆ ಆರ್ಥಿಕವಾಗಿ ಒಳಗೆ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡ್ತಿದ್ರು ಅಥವಾ ರೇಷ್ಮೆಯನ್ನು ಪ್ರೋತ್ಸಾಹ ಮಾಡ್ತಿದ್ರು. ಭಾಳ ಸುಲಭವಾಗಿ ಕಡಿಮೆ ಸಮಯ ವೆಚ್ಚದಲ್ಲಿ ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಜೀವನವನ್ನು ಮಾಡಲಿಕ್ಕೆ ನಾವು ಈಗ 15-20 ವರ್ಷದ ಹಿಂದೆ ಈ ಹೈನುಗಾರಿಕೆ ಮತ್ತು ರೇಷ್ಮೆಯನ್ನು ರೈತರಿಗೆ ಒಂದು ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಮಾಡ್ತೀವಿ.